Hello my dear friends and my dear students, welcome to our YouTube channel Civil with Sudhir. So we are today starting a new class on highway engineering, and we are starting with the MCQ questions, that is the topic on highway development and planning. So these questions are very important and ask in GATE ESE as well as KPSE AE JE or SSC JE. So these are all questions are very important for your upcoming exams like PWD, BWSSB, RWS, RDPR. So if you are first visiting to our YouTube channel, make sure that you already subscribe our YouTube channel, and make sure that you already join our Telegram channel Civil with Sudhir. Link is in the description box. Okay, so highway engineering ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ತುಂಬಾ ಜನ ಕಾಮೆಂಟ್ಸ್ ಮಾಡ್ತಾ ಇದ್ರು, ಯಾಕೆಂದ್ರೆ ಹೈವೇ ಇಂಜಿನಿಯರಿಂಗ್ ಜೆಇ ಮತ್ತೆ ಎಇ ಪಿಡಬ್ಲ್ಯೂಡಿ ಜೆಇ ಎಇ ಇಬ್ಬರಿಗೂ ಇದೆ. ಅದಕ್ಕೋಸ್ಕರ ನಾನು ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದೀನಿ. ವಿದಿನ್ ಶಾರ್ಟೆಸ್ಟ್ ಟೈಮ್ ಅಲ್ಲಿ ಎಲ್ಲ ಎಂಸಿಕ್ಯೂಸ್ ನಾವು ಮುಗಿಸ್ಬಿಡ್ತೀವಿ, ರೈಟ್? ಅಂಡ್ ಕಂಟಿನ್ಯೂಸ್ಲಿ ಮತ್ತೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಏನಿದೆ ಅದನ್ನು ಅದೇ ತರ ಸೈಮಲ್ಟೇನಿಯಸ್ಲಿ ಎರಡು ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್, ದ ರೋಡ್ ಫೌಂಡೇಶನ್ ಫಾರ್ ಮಾಡರ್ನ್ ಹೈವೇಸ್ ಕನ್ಸ್ಟ್ರಕ್ಷನ್ ವಾಸ್ ಡೆವಲಪ್ಡ್ ಬೈ. ಟುಡೇಸ್ ಫಸ್ಟ್ ಕ್ವೆಶನ್ ಈಸ್ ದ ರೋಡ್ ಫೌಂಡೇಶನ್ ಫಾರ್ ಮಾಡರ್ನ್ ಹೈವೇಸ್ ಕನ್ಸ್ಟ್ರಕ್ಷನ್. ನೋಡಿ, ರೋಡ್ ಫೌಂಡೇಶನ್ ಫಾರ್ ಮಾಡರ್ನ್ ಹೈವೇಸ್ ಇದರಲ್ಲಿ ನೋಡಿದ್ರೆ ಮೆಕಡಮ್ ಅಂಡ್ ಟೆಲ್ಫೋರ್ಡ್ ಇವರಿಬ್ರು ಮಾಡಿದ್ರು, ರೈಟ್? ಸೊ ಮೆಕಡಮ್ ಮತ್ತೆ ಟೆಲ್ಫೋರ್ಡ್ ಇಬ್ರು ಮಾಡಿದ್ರು. ಟೆಲ್ಫೋರ್ಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರು? ಟೆಲ್ಫೋರ್ಡ್ ವರ್ಕ್ ಸ್ಟಾರ್ಟೆಡ್ ಇನ್ ಅರ್ಲಿ 19th ಸೆಂಚುರಿ ಇನ್ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ಅಲ್ಲಿ ಇವ್ರು ಏನ್ ಗೊತ್ತಾ, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ, ರೈಟ್, ಇಂಗ್ಲೆಂಡ್ ಅಲ್ಲಿ ಟೆಲ್ಫೋರ್ಡ್ ಸ್ಟಾರ್ಟ್ ಮಾಡಿದ್ರು 19th ಸೆಂಚುರಿ ಅಲ್ಲಿ. ಅವಾಗ ಮಾಡಿದಾಗ ಏನಾಯ್ತು ಅಂತಂದ್ರೆ, ಒನ್ ಆಫ್ ದ ಡಿಫರೆಂಟ್ ಟೈಪ್ ಆಫ್ ರೋಡ್ ಕನ್ಸ್ಟ್ರಕ್ಷನ್ ಅವ್ರು ಸ್ಟಾರ್ಟ್ ಮಾಡಿದ್ರು, ಗೊತ್ತಾಯ್ತಾ? ಸೊ ಅದನ್ನೇ ಒಂದು ಮಾಡರ್ನ್, ಏನಂತಂದ್ರೆ ಮಾಡರ್ನ್ ಫೌಂಡೇಶನ್ ರೋಡ್ಗೋಸ್ಕರ ಅಂತ ನಾವು ತಗೊಳ್ತೀವಿ, ರೈಟ್? ಸೊ ಜಾನ್ ಮೆಕಡಮ್ ಅಂತ ಇದ್ದಾರೆ, ರೈಟ್? ಸೊ ನಾವು ಏನು ವಾಟರ್ ಬೌಂಡ್ ಮೆಕಡಮ್ ರೋಡ್ ಬಿಡ್ತೀವಲ್ಲ, ಸೊ ಇವ್ರು ಇನ್ವೆಂಟ್ ಮಾಡಿರೋದು ಜಾನ್ ಮೆಕಡಮ್ 1756 ಟು 1836. ಸೊ ಹೀ ಸ್ಟಾರ್ಟೆಡ್ ಎ ನ್ಯೂ ಮೆಥಡ್ ಆಫ್ ರೋಡ್ ಕನ್ಸ್ಟ್ರಕ್ಷನ್ 1855. ದಿಸ್ ವಾಸ್ ದ ಫಸ್ಟ್ ಮೆಥಡ್ ಬೇಸ್ ಆನ್ ದ ಸೈಂಟಿಫಿಕ್ ಥಿಂಕಿಂಗ್. ಸೊ ಸೈಂಟಿಫಿಕ್ ಥಿಂಕಿಂಗ್ ಮೇಲೆ ಮಾಡಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ರು. ಸೊ ದ ಆನ್ಸರ್ ಫಾರ್ ದಿಸ್ ಗಿವನ್ ಕ್ವಶನ್ ಈಸ್ ದ ಮೆಕಡಮ್ ಅಂಡ್ ದ ಟೆಲ್ಫೋರ್ಡ್ ಸೈಮಲ್ಟೇನಿಯಸ್. ಟಿಕ್ ಮಾಡೋದೇ ಬೇಡ, ಏನಿದೆ ಆಗೋದೇ ಮಾತ್ರ. ಕ್ವಶನ್ ನಂಬರ್ ಟು, ಸೆಕೆಂಡ್ ಕ್ವಶನ್, ಇನ್ ವಾಟರ್ ಬೌಂಡ್ ಮೆಕಡಮ್ ರೋಡ್ಸ್, ರೈಟ್? ವಾಟರ್ ಬೌಂಡ್ ಮೆಕಡಮ್ ರೋಡ್ಸ್ ಅದನ್ನ ಡಬ್ಲ್ಯೂ ಬಿ ಎಂ ಅಂತ ಅಂತೀವಿ. ಇದನ್ನ ಡಬ್ಲ್ಯೂ ಬಿ ಎಂ, ವಾಟರ್ ಬೌಂಡ್ ಮೆಕಡಮ್ ರೋಡ್ಸ್, ಬೈಂಡಿಂಗ್ ಮಟೀರಿಯಲ್ ಇಸ್, ಯಾವ ತರ ಬೈಂಡಿಂಗ್ ಮಟೀರಿಯಲ್ ಇರುತ್ತೆ. ಸೊ ವಾಟರ್ ಬೌಂಡ್ ಮೆಕಡಮ್ ರೋಡ್ ಅಂತಂದ್ರೆ, ದಿಸ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಇನ್ ಅರ್ಲಿಯರ್ ಡೇಸ್, ರೈಟ್? ಸೊ ದಟ್ ಈಸ್ ಯೂಸಿಂಗ್ ದ ಬ್ರೋಕನ್ ಸ್ಟೋನ್ಸ್ ಆಫ್ ದ ಬೇಸ್ ಕೋರ್ಸ್, ಆಯ್ತಾ? ಸೊ ಈ ತರ ಕ್ರಾಸ್ ಸೆಕ್ಷನ್ ಇದ್ದಾಗ, ಸೊ ನೀವು ಕ್ರಾಸ್ ಸೆಕ್ಷನ್ ಈ ತರ ನೋಡಿದಾಗ, ರೈಟ್? ಸೊ ಎಲ್ಲಗಿಂತ ಕೆಳಗಡೆ ಇರೋದು ಯಾವತ್ತೂ ಸಬ್ಗ್ರೇಡ್ ಇರುತ್ತೆ, ರೈಟ್? ದಿಸ್ ಈಸ್ ಅ ಸಬ್ಗ್ರೇಡ್ ಅಂಡ್ ಸಬ್. ಸೊ ದಿ ನೆಕ್ಸ್ಟ್ ಕೋರ್ಸ್, ಅದಾದ್ಮೇಲೆ ಇನ್ನೊಂದು ಕೋರ್ಸ್, ಅದಾದ್ಮೇಲೆ ಈ ತರ ಕೋರ್ಸಸ್ ಇರುತ್ತೆ. ಸೊ ಬ್ರೋಕನ್ ಸ್ಟೋನ್ಸ್ ಆಫ್ ದ ಬೇಸ್ ಕೋರ್ಸ್ ಅಂಡ್ ಸರ್ಫೇಸ್ ಕೋರ್ಸ್, ಸರ್ಫೇಸ್ ಇನ್ ಮೇಲ್ಗಡೆ ಸರ್ಫೇಸ್ ಕೋರ್ಸ್ ಆರ್ ಬಾಂಡೆಡ್ ಬೈ ದ ಸ್ಟೋನ್ ಡಸ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಮಾಯ್ಶ್ಚರ್, ಗೊತ್ತಾಯ್ತಾ? ಸೊ ಇದನ್ನ ನಾವು ಏನಂತೀವಿ, ಸೊ ಇದನ್ನೇ ನಾವು ಏನಂತೀವಿ, ವಾಟರ್ ಬೌಂಡ್ ಮೆಕಡಮ್ ರೋಡ್, ಒನ್ ಆಫ್ ದ ಟೈಪ್ ಆಫ್ ಏನಿದೆ, ಟೈಪ್ ಆಫ್ ಏನನ್ಬೋದು, ನ್ಯೂ ಟೈಪ್ ಆಫ್ ರೋಡ್ ಕನ್ಸ್ಟ್ರಕ್ಷನ್ ಅಂತ ಅನ್ಬೋದು, ರೈಟ್? ಸೊ ದಟ್ ಈಸ್ ದ ಬೇಸ್ ಕೋರ್ಸ್ ಅಂಡ್ ದ ಸರ್ಫೇಸ್ ಕೋರ್ಸ್, ಇವೆರಡನ್ನ ಯೂಸ್ ಮಾಡ್ಬಿಟ್ಟು ವಾಟರ್ ಬೌಂಡ್ ಮೆಕಡಮ್ ರೋಡ್ ಮಾಡ್ತಾರೆ. ಬೈಂಡಿಂಗ್ ಮೆಟೀರಿಯಲ್ ಯಾವ್ದು ಅಂತಂದ್ರೆ, ಸ್ಟೋನ್ ಡಸ್ಟ್ ಯೂಸ್ ಮಾಡ್ತಾರೆ ಇದರಲ್ಲಿ, ರೈಟ್? ಸೊ ದಿಸ್ ಈಸ್ ಅ ಸ್ಟೋನ್ ಡಸ್ಟ್ ದೇ ವಿಲ್ ಯೂಸ್ ಫಾರ್ ದ ವಾಟರ್ ಬೌಂಡ್ ಮೆಕಡಮ್ ರೋಡ್. ಕ್ವಶನ್ ನಂಬರ್, ನೆಕ್ಸ್ಟ್ ಕ್ವಶನ್, ದಟ್ ಇಸ್ ಥರ್ಡ್ ಕ್ವಶನ್, ದ ಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪ್ರೆಸ್ ವೇ ವಾಸ್ ಪ್ಲಾನ್ ಫಾರ್ ಫಸ್ಟ್ ಟೈಮ್ ಇನ್. ನೋಡಿ, ಇವತ್ತು ನಾವು ಓದ್ತಾ ಇರೋದು ಏನ್ ಹೇಳಿ, ಹೈವೇ ಡೆವಲಪ್ಮೆಂಟ್ ಅಂಡ್ ಪ್ಲಾನಿಂಗ್. ಸೊ ಇದು ಸ್ವಲ್ಪ ಹಿಸ್ಟ್ರಿ ಪ್ರಕಾರ ನಾವು ಓದ್ತೀವಿ. ಇಲ್ಲಿ ನೀವು ಆಪ್ಷನ್ ಕಾಣಿಸ್ತಾ ಇದೆ, ಜೈಕರ್ ಕಮಿಟಿ, ಬಾಂಬೆ ಪ್ಲಾನ್, ಆಯ್ತಾ? ಆಮೇಲೆ ನಾಗ್ಪುರ್ ರೋಡ್ ಪ್ಲಾನ್, ಬಾಂಬೆ ಪ್ಲಾನ್ ಮತ್ತೆ ನಾಗ್ಪುರ್ ರೋಡ್ ಪ್ಲಾನ್. ಸೊ ಇವೆರಡು, ಇವು ನಾಲ್ಕು ಏನಿದೆ, ಈ ನಾಲ್ಕರದು ಫಂಕ್ಷನ್ ಬೇರೆ ಬೇರೆ ಇದೆ. ಜೈ ಕಮಿಟಿ ಬೇರೆ ಇದೆ, ಬಾಂಬೆ ಪ್ಲಾನ್ ಬೇರೆ, ನಾಗ್ಪುರ್ ರೋಡ್ ಪ್ಲಾನ್ ಬೇರೆ. ಸೊ ಯಾವತ್ತು ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಇಂಡಿಯಾದಲ್ಲಿ ನಾಗ್ಪುರ್ ರೋಡ್ ಪ್ಲಾನ್ ಇಂದ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಎವ್ರಿ 20-20 ಇಯರ್ಸ್ಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ನಾಗ್ಪುರ್ ಬಂತು, ಆಮೇಲೆ ಬಾಂಬೆ ಬಂತು, ಆಮೇಲೆ ಲಕ್ನೋ ಬಂತು, ಸರಿನಾ? ಸೊ ಇದರಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದರೆ, ಎಕ್ಸ್ಪ್ರೆಸ್ ವೇ ಅಂದ್ರೆ ಏನ್ ಗೊತ್ತಾ,
ಅಲ್ಲಿ ಸ್ಪೀಡ್ ಲಿಮಿಟ್ ಜಾಸ್ತಿ ಇರುತ್ತೆ, ಯಾವುದೇ ತರದ್ದು ಸ್ಪೀಡ್ ಬ್ರೇಕರ್ಸ್ ಇರೋದಿಲ್ಲ, ಏನು ಇರೋದಿಲ್ಲ. ಆಯ್ತಾ, ನೀವು ಒಂದ್ ಕಡೆಯಿಂದ ಬಿಟ್ಟರೆ ಇನ್ನೊಂದ್ ಕಡೆಯಿಂದ ನಾನ್ ಸ್ಟಾಪ್ ಹೋಗ್ಬೇಕಾಗುತ್ತೆ, ರೈಟ್? ಸೊ ಫಾರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸ್ಪ್ರೆಸ್ ವೇ ಇಸ್ ಪುಣೆ ಟು ಬಾಂಬೆ. ಆಯ್ತಾ, ಬಾಂಬೆ ಅಂದ್ರೆ ಇವಾಗಿನ ಮುಂಬೈ, ಪುಣೆ ಟು ಮುಂಬೈ ಎಕ್ಸ್ಪ್ರೆಸ್ ವೇ ಇದೆ, ರೈಟ್? ಸೊ ಆ ತರ ಇರುತ್ತೆ. ನಾನ್ ಸ್ಟಾಪ್ ಪೇಪಲ್ಲೂ ನೀವು ಎಲ್ಲೂ ಟೂ ವೀಲರ್ ಅಲೌಡ್ ಇದಿಲ್ಲ, ಅಲೌಡ್ ಇರೋದಿಲ್ಲ, ಫೋರ್ ವೀಲರ್ ಅಷ್ಟೇ ಅಲೌಡ್ ಇರುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಮೋರ್ ದೆನ್ 120 ಅಂಡ್ ಅಬೋ ಇರುತ್ತೆ. ಸೊ ಈ ತರ ಏನಂತಂದ್ರೆ ಕಂಡೀಷನ್ಸ್ ಇರುತ್ತೆ ಎಕ್ಸ್ಪ್ರೆಸ್ ವೇ ಅಲ್ಲಿ. ಸೊ ಅದನ್ನೇ ನಾವು ಎಕ್ಸ್ಪ್ರೆಸ್ ವೇ ಅಂತ ಅಂತೀವಿ. ನ್ಯಾಷನಲ್ ಹೈವೇ ಬೇರೆ, ಸ್ಟೇಟ್ ಹೈವೇ ಬೇರೆ. ಸೊ ಇವಾಗ ನೋಡಿ, ಸೆಕೆಂಡ್ 20-ಇಯರ್ ರೋಡ್ ಪ್ಲಾನ್ ಫಸ್ಟ್ ಯಾವ್ದಂತ ಹೇಳಿದೆ ನಾನು. ಫಸ್ಟ್ ಬಂದ್ರೆ ಯಾವತ್ತು ನೋಡಿ, ಫಸ್ಟ್ ನಾಗ್ಪುರ್ ರೋಡ್ ಪ್ಲಾನ್, ರೈಟ್? ಸೆಕೆಂಡ್ ರೋಡ್ ಪ್ಲಾನ್ ಬಂದ್ಬಿಟ್ಟು ಯಾವ್ದಿದೆ, ಬಾಂಬೆ ರೋಡ್ ಪ್ಲಾನ್. ಸೆಕೆಂಡ್ ಬಾಂಬೆ, ಥರ್ಡ್ ಲಕ್ನೋ ರೋಡ್ ಪ್ಲಾನ್. ಸೊ ಜೈಕರ್ ಕಮಿಟಿ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಆಗೋಣ. ನೋಡಿ, ಫಸ್ಟ್ ಸೆಕೆಂಡ್ 20-ಇಯರ್ ರೋಡ್ ಪ್ಲಾನ್, ಅದನ್ನ ನಾವು ಬಾಂಬೆ ರೋಡ್ ಪ್ಲಾನ್ ಅಂತೀವಿ. 1961 ಹಿಡ್ಕೊಂಡು 1981 ವರೆಗೂ ಇದನ್ನ ಪ್ಲಾನ್ ಮಾಡಿದ್ರು ಅಕಂಪ್ಲಿಷ್ ಮಾಡೋಕೆ. ಅದರ ಫೀಚರ್ಸ್ ಏನೇನಿತ್ತು ಅಂದ್ರೆ, ಅಟ್ ದ ಎಂಡ್ ಆಫ್ ದ ಸ್ಪ್ಯಾನ್, ಸಾರಿ, ಅಟ್ ದ ಎಂಡ್ ಆಫ್ ದ ಪ್ಲಾನ್, ದ ಟಾರ್ಗೆಟ್ ರೋಡ್ ಲೆಂತ್ ಇಸ್ ನೇಮ್ ವಾಸ್ 32 km/100 square meter ಏರಿಯಾ. ಅಂದ್ರೆ ಇದು 100 square meter ಏರಿಯಾ ಇದೆ, 100 square meter ಏರಿಯಾ, ರೈಟ್? ಸೊ ಈ ಏರಿಯಾದಲ್ಲಿ ಮಿನಿಮಮ್ ಎಷ್ಟು ರೋಡ್ ಲೆಂತ್ ಇರ್ಬೇಕಂತಂದ್ರೆ, ಈ ರೋಡ್ ಲೆಂತ್ ಇದು 32 kilometer ಇರಬೇಕು. ಸಾರಿ, 32 ಎಷ್ಟು ಇರಬೇಕು, ಕಿಲೋಮೀಟರ್ ಇರಬೇಕು 100 square meter ಏರಿಯಾದಲ್ಲಿ. ಅದೊಂದು ಪ್ಲಾನ್ ಇತ್ತು. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ ಎನಿ ಪ್ಲೇಸ್ ಇನ್ ಡೆವಲಪ್ಡ್ ಆರ್ ಅಗ್ರಿಕಲ್ಚರ್ ಏರಿಯಾ ವುಡ್ ಬಿ 6.4 kilometer ಫಾರ್ ಎ ಮೆಟಲ್ ರೋಡ್ ಅಂಡ್ 2.4 kilometer ಫಾರ್ ಎ ಎನಿ ಕ್ಯಾಟಗರಿ ಆಫ್ ದಿ ರೋಡ್ಸ್. ಸೊ ಇದು ಒಂದು ಲೆಂತ್ ಕೊಟ್ಟಿದ್ರು. ಇಲ್ಲಿ ನೋಡಿ, ಥರ್ಡ್ ಪಾಯಿಂಟ್, 1600 kilometer ಆಫ್ ಎಕ್ಸ್ಪ್ರೆಸ್ ವೇಸ್ ಹ್ಯಾವ್ ಬಿನ್ ಕನ್ಸಿಡರ್ಡ್ ಇನ್ ದಿಸ್ ಪ್ಲಾನ್ ವಿದಿನ್ ದ ಪ್ರಪೋಸ್ ಟಾರ್ಗೆಟ್ ಆಫ್ ನ್ಯಾಷನಲ್ ಹೈವೇ. ಗೊತ್ತಾ? ಸೊ ಎಕ್ಸ್ಪ್ರೆಸ್ ವೇ, ಫಸ್ಟ್ ನಾಗ್ಪುರ್ ರೋಡ್ ಪ್ಲಾನ್ ಅಲ್ಲಿ ಎಕ್ಸ್ಪ್ರೆಸ್ ವೇ ನ ಮಾಡಿದಿರಲಿಲ್ಲ, ಬಟ್ ಬಿಕಾಸ್ ಅದು ಫಸ್ಟ್ ರೋಡ್ ಪ್ಲಾನ್ ಇತ್ತು, ಅದರಲ್ಲಿ ಜಾಸ್ತಿ ಅವ್ರು ಏನು ಏನಂತಂದ್ರೆ ಕನ್ಸಿಡರ್ ಮಾಡಿಲ್ಲ. ಜಸ್ಟ್ ರೋಡ್ ನ ಯಾವ ತರ ಮಾಡಬೇಕು, ಡೆವಲಪ್ಮೆಂಟ್ ಯಾವ ತರ ಮಾಡಬೇಕು. ಅದು ಬೇಗ ಅಕಂಪ್ಲಿಷ್ ಆದ್ಮೇಲೆ, ಅದು ಬೇಗ ಕಂಪ್ಲೀಟ್ ಆಯ್ತಲ್ಲ, 1 ವರ್ಷ 2 ವರ್ಷಕ್ಕಿಂತ ಮುಂಚೆನೆ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡಿದ್ರು ಅಂತಂದ್ರೆ, ಇವರು 1600 kilometer ಎಕ್ಸ್ಪ್ರೆಸ್ ವೇ ಸೆಕೆಂಡ್ ರೋಡ್ ಪ್ಲಾನ್ ಅಲ್ಲಿ ಆಡ್ ಮಾಡಿದ್ದಾರೆ, ರೈಟ್? ಸೊ ಅದೇ 1600 kilometers. ನೆಕ್ಸ್ಟ್, ಎವ್ರಿ ಟೌನ್ ವಿತ್ ಪಾಪ್ಯುಲೇಷನ್ ಅಬೌ 2000 ಇನ್ ಪ್ಲೇನ್ಸ್ ಅಂಡ್ ಅಬೌ 1000 ಇನ್ ಸೆಮಿ ಹಿಲ್ಲಿ ಏರಿಯಾಸ್ ಅಂಡ್ ಅಬೌ 500 ಇನ್ ಹಿಲ್ಲಿ ಏರಿಯಾ ಶುಡ್ ಬಿ ಕನೆಕ್ಟೆಡ್ ಬೈ ಎ ಮೆಟಲ್ ರೋಡ್. ಗೊತ್ತಾಯ್ತಾ? ಸೊ ರೋಡ್ ಕನೆಕ್ಟಿವಿಟಿ ಇರಬೇಕು, ಇದೆಲ್ಲ ಕಂಡೀಷನ್ಸ್ ಇದ್ರೆ. ಎ ಡೆವಲಪ್ಮೆಂಟ್ ಅಲವೆನ್ಸ್ ಆಫ್ 5% ಇಸ್ ಪ್ರೊವೈಡೆಡ್ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್. 5% ಪ್ರೊವೈಡೆಡ್ ಮಾಡಿದ್ದಾರೆ ಫ್ಯೂಚರ್ ಡೆವಲಪ್ಮೆಂಟ್ ಗೋಸ್ಕರ. ಟ್ರಾಫಿಕ್ ಇಂಜಿನಿಯರಿಂಗ್ ಶೆಲ್ ಶುಡ್ ಬಿ ಎಸ್ಟಾಬ್ಲಿಷ್ ಇನ್ ಈಚ್ ಸ್ಟೇಟ್. ಗೊತ್ತಾಯ್ತಾ? ಸೊ ಇವೆಲ್ಲ ಏನಿದೆ ಅಂತಂದ್ರೆ 20-ಇಯರ್ ರೋಡ್ ಪ್ಲಾನ್, ಸೆಕೆಂಡ್ 20-ಇಯರ್ ರೋಡ್ ಪ್ಲಾನ್, ದಟ್ ಇಸ್ ಅ ಬಾಂಬೆ ರೋಡ್ ಪ್ಲಾನ್. ಸೊ ವಾಟ್ ಇಸ್ ಆನ್ಸರ್ ನೌ? ದಟ್ ಇಸ್ ಅ ಬಾಂಬೆ ರೋಡ್ ಪ್ಲಾನ್. ಅರ್ಥ ಆಯ್ತಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಾಂಬೆ ರೋಡ್ ಪ್ಲಾನ್, ಬಾಂಬೆ ಪ್ಲಾನ್ ಅಂತ ಅನ್ಬೋದು. ನೆಕ್ಸ್ಟ್ ಕ್ವಶನ್, ಇವಾಗ ಬರುತ್ತೆ ಜೈಕರ್ ಕಮಿಟಿ. ಇನ್ 1927 ಜೈಕರ್ ಕಮಿಟಿ ವಾಸ್ ಸೆಟ್ ಅಪ್ ಟು ಎಕ್ಸಾಮಿನ್ ಅಂಡ್ ರಿಪೋರ್ಟ್ ಆನ್ ರೋಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಬೇಸ್ ಆನ್ ವಿಚ್ ಸರ್ಟೇನ್ ಇನ್ಸ್ಟಿಟ್ಯೂಟ್ ವೇರ್ ಸಬ್ಸಿಕ್ವೆಂಟ್ಲಿ ಸೆಟ್ಅಪ್. ಆಯ್ತಾ? ಸೊ ವಿಚ್ ಆಫ್ ದ ಫಾಲೋವಿಂಗ್ ವೇರ್ ಡೈರೆಕ್ಟ್ ಔಟ್ಕಮ್ ಆಫ್ ಜೈಕರ್ ಕಮಿಟಿ ರಿಕಮೆಂಡೇಶನ್. 1927 ಅಲ್ಲಿ ರೋಡ್ ಡೆವಲಪ್ಮೆಂಟ್ ಮಾಡುವಾಗ ಒಂದು ಕಮಿಟಿ ಮಾಡಿದ್ರು, ಜೈಕರ್ ಕಮಿಟಿ ಅಂತ, ರೈಟ್? ಸೊ ಜೈಕರ್ ಅಂತಂದ್ರೆ ಏನಂದ್ರೆ ಅವರು ಒಬ್ಬ ಪರ್ಸನ್ಸ್ ಹೆಸರಿದೆ, ರೈಟ್? ಸೊ ಅವಾಗ ಎಕ್ಸಾಮಿನ್ ಮಾಡೋಕೆ, ರೋಡ್ ಡೆವಲಪ್ಮೆಂಟ್ ಮಾಡೋಕೆ ಇಂಡಿಯಾದಲ್ಲಿ ಒಂದು ಕಮಿಟಿ ಮಾಡಿದ್ರು. ಅದ್ರದ್ದು ಔಟ್ಕಮ್ಸ್ ಏನ್ ಬಂತು, ರೈಟ್? ವಿಚ್ ಆಫ್ ದಿ ಫಾಲೋಯಿಂಗ್ ಡೈರೆಕ್ಟ್ ಔಟ್ಕಮ್ ಆಫ್ ಜೈಕರ್ ಕಮಿಟಿ. ಸೊ ಇದು ಅರ್ಥ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಏನೇನ್ ಅಕ್ಸೆಪ್ಟ್ ಮಾಡಿದ್ರು, ಏನೇನ್ ರಿಕಮೆಂಡೇಶನ್ ಇತ್ತು. ಸೊ ಅವರು ಏನೇನ್ ಕೊಟ್ಟಿದ್ರು, ರಿಕಮೆಂಡ್ ಮಾಡಿದ್ರು ಅಂತಂದ್ರೆ, ಜೈಕರ್ ಕಮಿಟಿ ಅವರು ಏನೇನ್ ರಿಕಮೆಂಡ್ ಮಾಡಿದ್ರು, ಏನೇನ್ ರಿಕಮೆಂಡ್ ಮಾಡಿದ್ರು ಅಂದ್ರೆ, ರೋಡ್ ಡೆವಲಪ್ಮೆಂಟ್ ನಮ್ದು ಈ ಕಂಟ್ರಿನಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಆಗಿ ತಗೋಬೇಕು, ರೈಟ್? ನಾನು ಇಲ್ಲಿ ಬರೀತೀನಿ ನೋಡಿ, ರಿಕಮೆಂಡೇಶನ್ ಏನಿತ್ತು, ರಿಕಮೆಂಡೇಶನ್. ಸೊ ರಿಕಮೆಂಡೇಶನ್ ಇತ್ತು, ನ್ಯಾಷನಲ್ ಇಂಟ್ರೆಸ್ಟ್ ಆಗಿ ತಗೋಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಕ್ಸ್ಟ್ರಾ ಟ್ಯಾಕ್ಸ್ ಪಬ್ಲಿಕ್ ಮೇಲೆ, ಪಬ್ಲಿಕ್ ಹತ್ರ ತಗೊಂಡ್ಬಿಟ್ಟು ಅದನ್ನ ರೋಡ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡೋದು. ಥರ್ಡ್ ಪಾಯಿಂಟ್ ಏನಿತ್ತು, ಸೆಮಿ ಅಫಿಷಿಯಲ್ ಒಂದು ಟೆಕ್ನಿಕಲ್ ಬಾಡಿ ಇರಬೇಕು, ರೈಟ್? ಅದನ್ನ ಏನು ಟೆಕ್ನಿಕಲ್ ಏನೇ ಒಂದು ರಿಸರ್ಚ್ ಮಾಡೋಕೆ, ಆಯ್ತಾ, ಅದನ್ನ ಒಂದು ಅಡ್ವೈಸರಿ ಬಾಡಿ ತರ ಆಕ್ಟ್ ಮಾಡೋಕೆ, ಇದೊಂದು ಅವ್ರು ರಿಕಮೆಂಡೇಶನ್ ಕೊಟ್ಟಿದ್ರು. ಫೋರ್ತ್ ಏನ್ ಕೊಟ್ಟಿದ್ರು, ಒಂದು ರಿಸರ್ಚ್ ಆರ್ಗನೈಸೇಷನ್ ಇರಬೇಕು, R&D ಮಾಡೋಕೆ ಒಂದು ರಿಸರ್ಚ್ ಆರ್ಗನೈಸೇಷನ್ ಇರಬೇಕು, ರೈಟ್? ಯಾಕೆಂದ್ರೆ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋಕೆ. ಇನ್ನೊಂದು ಫಿಫ್ತ್ ಒಂದು ಪಾಯಿಂಟ್ ಏನಿತ್ತು ಅಂತಂದ್ರೆ,
ಅವರು ಏನ್ ಮಾಡಿದ್ರು ಅಂದ್ರೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿದ್ರು, ಲಾಂಗ್ ಟರ್ಮ್ ಪ್ಲಾನಿಂಗ್. ಸೊ ಇವೆಲ್ಲ ಬಂದ್ಬಿಟ್ಟು ರಿಕಮೆಂಡೇಶನ್ ಇದೆ, ಇವು ರಿಕಮೆಂಡ್ ಮಾಡಿರೋದು, ಬಟ್ ಎಸೆಪ್ಟ್ ರಿಕಮೆಂಡೇಶನ್ ಆಫ್ ದ ಜಯಕುಮಾರ್ ಕಮಿಟಿ. ಇವು ರಿಕಮೆಂಡೇಶನ್ ಕೊಟ್ರು, ಇವ್ರು ಕೊಟ್ಟ ಮೇಲೆ ಏನೇನು ಅವರು ಎಸ್ಟಾಬ್ಲಿಷ್ ಮಾಡಿದ್ರು, ಔಟ್ಕಮ್ಸ್ ಏನ್ ಬರ್ತಂದ್ರೆ, ಸೆಂಟ್ರಲ್ ರೋಡ್ ಫಂಡ್ ವಾಸ್ ಫೌಂಡ್ ಇನ್ 1929, ಸೆಂಟ್ರಲ್ ರೋಡ್ ಫಂಡ್, ರೈಟ್. ಸೊ ಅಂದ್ರೆ ಇದು ಯಾವ್ದ್ರ ಮೇಲೆ ಆಯ್ತು, ಎಕ್ಸ್ಟ್ರಾ ಟ್ಯಾಕ್ಸ್ ಏನ್ ತಗೊಂಡಿದ್ರು ಅದ್ರ ಮೇಲೆ ಒಂದು ರೋಡ್ ಫಾರ್ಮ್ ರೋಡ್ ಫಂಡ್ ಮಾಡಿದ್ರು 1929 ಅಲ್ಲಿ ರೋಡ್ ಡೆವಲಪ್ ಮಾಡೋಕೆ. ಇದನ್ನು ಓಕೆ, ಎ ಸೆಮಿ ಅಫಿಷಿಯಲ್ ಟೆಕ್ನಿಕಲ್ ಬಾಡಿ ನೋನ್ ಆಸ್ ಇಂಡಿಯನ್ ರೋಡ್ ಕಾಂಗ್ರೆಸ್ ವಾಸ್ ಫೌಂಡ್ ಇನ್ 1934. ಸೆಮಿ ಅಫಿಷಿಯಲ್ ಟೆಕ್ನಿಕಲ್ ಬಾಡಿ, ಇನ್ನೊಂದು ಟೆಕ್ನಿಕಲ್ ಬಾಡಿ ಇತ್ತು, ರೈಟ್, ಇಂಡಿಯನ್ ರೋಡ್ ಕಾಂಗ್ರೆಸ್ ಇನ್ 1934 ಅಲ್ಲಿ ಮಾಡಿದ್ರು. ಮೋಟಾರ್ ವೆಹಿಕಲ್ ಆಕ್ಟ್ ಸ್ಟಾರ್ಟೆಡ್ ಇನ್ 1939. ಮೋಟಾರ್ ವೆಹಿಕಲ್ ಆಕ್ಟ್ ನು ಒಂದು ಸ್ಟಾರ್ಟ್ ಮಾಡಿದ್ರು 1939 ಅಲ್ಲಿ. ಇವಾಗ ಏನು ಆರ್ ಟಿ ಓ ಇರುತ್ತಲ್ಲ, ನಿಮ್ಮ ಪೊಲೀಸರು ಹಿಡಿತಾರೆ ನೋಡಿ, ಪೊಲೀಸರು ಹಿಡಿಯೋದು, ಅದೆಲ್ಲ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರನೇ ಮಾಡ್ತಾರೆ ಎಲ್ಲ, ಗೊತ್ತಾಯ್ತಾ. ಇದು ಥರ್ಡ್ ಪಾಯಿಂಟ್. ಸೆಕೆಂಡ್, ನೆಕ್ಸ್ಟ್, ಇನ್ 1950 ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CRRI ವಾಸ್ ಸ್ಟಾರ್ಟೆಡ್. ಇದು ಒಂದು ಏನೇಳಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆವಲಪ್ಮೆಂಟ್ ಗೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ರೋಡ್ ಕಾಂಗ್ರೆಸ್ ಹ್ಯಾಡ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಾರ್ಮೇಷನ್ ಆಫ್ ದ ಲಾಸ್ಟ್ ಇಯರ್ ಲಾಸ್ಟ್ 320 years ರೋಡ್ ಡೆವಲಪ್ಮೆಂಟ್ ಪ್ಲಾನ್ ಇನ್ ಇಂಡಿಯಾ, ಗೊತ್ತಾಯ್ತಾ. ಸೊ ಇದೆಲ್ಲ ಔಟ್ಕಮ್ಸ್ ಬಂತು. ಸೊ ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಂಡಿಯನ್ ರೋಡ್ ಕಾಂಗ್ರೆಸ್, ಸೆಂಟ್ರಲ್ ರೋಡ್ ಫಂಡ್, CRRI. ಬಟ್ ಈಗ ಕ್ವಶನ್ ಏನ್ ಕೇಳಿದ್ದಾರೆ ಇವಾಗ ಅರ್ಥ ಮಾಡ್ಕೊಳ್ಳಿ ನೀವು. ಜೈಕಾರ್ ಕಮಿಟಿ ಸೆಟ್ಅಪ್ ಮಾಡಿದ್ಮೇಲೆ ಆನ್ ದ ರೋಡ್ ಡೆವಲಪ್ಮೆಂಟ್, ರೋಡ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ, ಬೇಸ್ ಆನ್ ವಿಚ್ ಸರ್ಟನ್ ಇನ್ಸ್ಟಿಟ್ಯೂಟ್ ಸಬ್ಸಿಕ್ವೆಂಟ್ಲಿ ಸೆಟ್ಅಪ್ ವಿಚ್ ಆಫ್ ದಿ ಫಾಲೋವಿಂಗ್. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸೆಂಟ್ರಲ್ ರೋಡ್ ಫಂಡ್ ಇದ್ರ ಮೇಲೆ ಇದು ಆನ್ಸರ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದು ನೋಡಿದ್ರೆ ನೀವು ಆರಾಮಾಗಿ ಹೇಳ್ಬೋದು ಇದ್ರ ಆನ್ಸರ್ ಏನಾಗುತ್ತೆ, ಯಾಕೆಂದ್ರೆ ನಾಲ್ಕು ನೋಡಿದ ತಕ್ಷಣ ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ ತಾನೇ, ಕರೆಕ್ಟ್. ಇಂಡಿಯನ್ ರೋಡ್ ಕಾಂಗ್ರೆಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಕನ್ಸಿಡರ್ ಕ್ರಿಯೇಷನ್ ಆಫ್ ಸೆಂಟ್ರಲ್ ರೋಡ್ ಫಂಡ್, ನ್ಯಾಷನಲ್ ಹೈವೇ ಆಕ್ಟ್, ಫಾರ್ಮೇಶನ್ ಆಫ್ ಇಂಡಿಯನ್ ರೋಡ್ ಕಾಂಗ್ರೆಸ್, ಕ್ರಿಯೇಷನ್ ಆಫ್ ಹೈವೇ ರಿಸರ್ಚ್ ಬೋರ್ಡ್. ಇವಾಗ ಇಲ್ಲಿ ನಾವು ಫಸ್ಟ್ ಏನ್ ಮಾಡಿದೀವಿ ಇಲ್ಲಿ ನೋಡಿ, ಇಲ್ಲಿ ಡೇಟ್ ಪ್ರಕಾರ ಹಾಕಿದೀವಿ, ಗೊತ್ತಾಯ್ತಾ. ಇದನ್ನೇ ನೆಕ್ಸ್ಟ್ ಕ್ವಶನ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಕ್ರೋನಾಲಜಿಕಲ್ ಆರ್ಡರ್ ಅಂದ್ರೆ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಏನ್ ಬರುತ್ತೆ ಹೇಳಿ, ಫಸ್ಟ್ ಯಾವ ಬರುತ್ತೆ ಅಂತಂದ್ರೆ ಸೆಂಟ್ರಲ್ ರೋಡ್ ಫಂಡ್, ಫಸ್ಟ್ ಸೆಂಟ್ರಲ್ ರೋಡ್ ಫಂಡ್, ಫಸ್ಟ್ ಸೆಂಟ್ರಲ್ ರೋಡ್ ಫಂಡ್. ಅದಾದ್ಮೇಲೆ ಯಾವ್ದು ಬರುತ್ತೆ, ಸೆಂಟ್ರಲ್ ರೋಡ್ ಫಂಡ್ ಆದ್ಮೇಲೆ ನೆಕ್ಸ್ಟ್ ಫಾರ್ಮೇಶನ್ ಆಫ್ ಇಂಡಿಯನ್ ರೋಡ್ ಕಾಂಗ್ರೆಸ್, ಇದು ಬರುತ್ತೆ. ಥರ್ಡ್ ಯಾವ್ದು ಬರುತ್ತೆ ಆಯ್ತಾ, ಥರ್ಡ್ ಯಾವ್ದು ಬರುತ್ತೆ, ನ್ಯಾಷನಲ್ ಹೈವೇ ಆಕ್ಟ್ ಬರುತ್ತೆ, ನ್ಯಾಷನಲ್ ಹೈವೇ ಆಕ್ಟ್. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಬರುತ್ತೆ, ಹೈವೇ ರಿಸರ್ಚ್ ಬೋರ್ಡ್. ಸೊ ಇದು ಒಂದು ಆರ್ಡರ್, ಇದು ಒಂದು ಆರ್ಡರ್ ಇದೆ, ರೈಟ್. ಸೊ ಇದರಲ್ಲೇ ನೀವು ಆನ್ಸರ್ ನೋಡ್ಕೊಂಡು ಬರೀಬಹುದು. ಸೊ ಇವಾಗ ಇಲ್ಲಿ ನೋಡಿದ್ರೆ ಏನ್ ಬರುತ್ತೆ ಫಾರ್ಮೇಶನ್ ಅಂತಂದ್ರೆ ಈ ತರ ಬರುತ್ತೆ ನೋಡಿ, 1 3 2 4 1 3 2 4 ಬರುತ್ತೆ. ಈ ಆಪ್ಷನ್ ಪ್ರಕಾರ 1 3 2 4 1 3 2 4 ಏನಿದೆ, ಸಿ ಬರುತ್ತೆ. ಓಕೆ, ಗೊತ್ತಾಯ್ತಾ. ಇದು ಯಾವ ತರ ಕೊಟ್ಟಿದ್ದಾರೆ, ಡೇಟ್ ಆಫ್ ಕ್ರಿಯೇಷನ್ ಮೇಲೆ ಕೊಟ್ಟಿದ್ದಾರೆ, ಡೇಟ್ ಆಫ್ ಕ್ರಿಯೇಷನ್ ಮೇಲೆ ಇದು ಈ ತರ ಬರುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್, ಈಗ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಇದು ಸ್ಯಾಚುರೇಟಿಂಗ್ ಮೆಥಡ್ ಮೇಲೆ ಇದೆ. ಏನಿದೆ ಅಂತ ನಿಮಗೆ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಒಂದ್ಸಲ. ಸ್ಯಾಚುರೇಷನ್ ಮೆಥಡ್ ಅಂತಂದ್ರೆ ಸಿಂಪಲ್ ಆಗಿದೆ. ಸ್ಯಾಚುರೇಷನ್ ಮೆಥಡ್ ಅಂದ್ರೆ ಈಗ ಯಾವುದೇ ಒಂದು ಆಲ್ಟರ್ನೇಟ್ ಪ್ರಪೋಸಲ್ ಕೊಟ್ಟಿದ್ರಿ ಇದು, ಆಯ್ತಾ. ಆಪ್ಟಿಮಮ್ ರೋಡ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕೆ, ಆಪ್ಟಿಮಮ್ ರೋಡ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕೆ ನಾವು ಸ್ಯಾಚುರೇಷನ್ ಸಿಸ್ಟಮ್ ನ ಯೂಸ್ ಮಾಡ್ತೀವಿ. ಸೊ ಇದು ಯಾವ ತರ ಯಾವ ಬೇಸ್ ಮೇಲೆ ಇರುತ್ತಂದ್ರೆ ಮ್ಯಾಕ್ಸಿಮಮ್ ಯುಟಿಲಿಟಿ ಪರ್ ಯೂನಿಟ್ ಲೆಂತ್ ಆಫ್ ದಿ ರೋಡ್ ಮೇಲೆ ಇರುತ್ತೆ, ಮ್ಯಾಕ್ಸಿಮಮ್ ಯುಟಿಲಿಟಿ ಆಫ್ ಪರ್ ರೋಡ್ ಲೆಂತ್. ಸೊ ಇದರಲ್ಲಿ ಏನೇ ಮಾಡ್ತಾರೆ, ಒಂದು ಪಾಪ್ಯುಲೇಷನ್, ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರಿಯಲ್ ಪ್ರೊಡಕ್ಟಿವಿಟಿ, ಇವು ಮೂರನ್ನ ಕನ್ಸಿಡರ್ ಮಾಡಿ ಮಾಡ್ತಾರೆ. ಸೊ ಇವಾಗ ಈ ಪ್ರಾಬ್ಲಮ್ ಏನಿದೆ ಅಂದ್ರೆ, ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ, ದ ನ್ಯೂ ರೋಡ್ಸ್ ABC, ಮೂರು ರೋಡ್ ಪ್ರಪೋಸಲ್ ಇದೆ, ಆರ್ ಪ್ಲಾನ್ ಇನ್ ಎ ಡಿಸ್ಟ್ರಿಕ್ಟ್, ದ ಡಾಟಾ ಫಾರ್ ದೋಸ್ ರೋಡ್ಸ್ ಆರ್ ಗಿವನ್ ಬಿಲೋ ಇನ್ ದ ಟೇಬಲ್, ಬೇಸ್ ಅಪಾನ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಯುಟಿಲಿಟಿ ದ ಆರ್ಡರ್ ಆಫ್ ಪ್ರಯಾರಿಟಿ ಫಾರ್ ದೀಸ್ ತ್ರೀ ರೋಡ್ ಶುಡ್ ಬಿ. ಸೊ ಇಲ್ಲಿ ಟ್ಯಾಬ್ಲೋ ಕಾಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದು ರೋಡ್ ಇದೆ, ಇದು ಪ್ರಪೋಸಲ್ ರೋಡ್, ಇದು ಲೆಂತ್ ಆಫ್ ದಿ ರೋಡ್, ಇದು ಏನಿದೆ ಗೊತ್ತಾ, ಇದು ಪಾಪ್ಯುಲೇಷನ್ ಇದೆ, ನಂಬರ್ ಆಫ್ ಪಾಪ್ಯುಲೇಷನ್ ಲೆಸ್ ದನ್ 2000,
2000 to 5000 more than 5000 ಅಂದ್ರೆ ಎಷ್ಟು ವಿಲೇಜಸ್ ಎಷ್ಟು ಇದೆ ಅಂತ ನಾವು ಹೇಳ್ತಾ ಇರೋದು ಇವಾಗ. ಸೊ ನಮ್ಗೆ ಏನ್ ಫೈಂಡ್ ಔಟ್ ಮಾಡಿದ್ವಿ ಅಂತ ಗೊತ್ತಾಯ್ತು ಅಲ್ಲಿ. ಸೊ ಪ್ರಿಯಾರಿಟಿ ಫೈಂಡ್ ಔಟ್ ಮಾಡೋದಿದೆ, ದ ಆರ್ಡರ್ ಆಫ್ ಪ್ರಿಯಾರಿಟಿ ನಿಮಗೆ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಯಾವ ಕೆಲಸ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಬೆಟ, ಯಾವ ಕೆಲಸ ಅಂದ್ರೆ ಯಾವ್ದಕ್ಕೆ ಪ್ರಯಾರಿಟಿ ಫಸ್ಟ್ ಕೊಡ್ಬೇಕು. ಸೊ ಅದನ್ನ ನೀವು ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ರೈಟ್. ಸೊ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಫಸ್ಟ್ ಏನ್ ಮಾಡ್ಬೇಕು ನೀವು ಗೊತ್ತಾ, ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಫಸ್ಟ್ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಯುಟಿಲಿಟಿ ಯೂನಿಟ್ಸ್ ಬೇಕಾಗುತ್ತೆ. ಇದರಲ್ಲಿ ಮೂರು ಯೂನಿಟ್ಸ್ ಇರುತ್ತೆ. ಒಂದು ಪಾಪ್ಯುಲೇಷನ್ ಯೂನಿಟ್ಸ್, ಒಂದು ಪಾಪ್ಯುಲೇಷನ್ ಯೂನಿಟ್ಸ್ ಆಯ್ತಾ. ಸೆಕೆಂಡ್ ಇನ್ನೊಂದು ಏನ್ ಬರುತ್ತೆ, ಪ್ರೊಡಕ್ಟಿವಿಟಿ ಯೂನಿಟ್ಸ್. ಪ್ರೊಡಕ್ಟಿವಿಟಿ ಯೂನಿಟ್ಸ್ ಬರುತ್ತೆ. ಥರ್ಡ್ ಒಂದು ಬರುತ್ತೆ ಯುಟಿಲಿಟಿ. ಇವು ಮೂರು ಇಂಪಾರ್ಟೆಂಟ್ ಇದೆ. ಸೊ ಇವ್ರ ಮೇಲೆ ಏನಂತಂದ್ರೆ ಒಂದು ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ಸ್ ಬರುತ್ತೆ. ಇವಾಗ ನೋಡಿ ಪ್ರಾಬ್ಲಮ್ ಒಳ್ಳೆ ನಾನು ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಏನ್ ಕೊಟ್ಟಿದ್ದಾರೆ, ಫಸ್ಟ್ ನಾವು ಟ್ಯಾಬ್ಲ ಕಾಲಮ್ ಅಲ್ಲೂ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗೂ ಮಾಡ್ಬೋದು ನೋಡಿ ಇಲ್ಲಿ. ಸೊ ರೋಡ್ ಎ, ರೋಡ್ ಎ ಏನ್ ಕೊಟ್ಟಿದ್ದಾರೆ ಫಸ್ಟ್ ನೋಡಿ, ಇಲ್ಲಿ ನೋಡ್ಬೋದು ನೀವು. ಇದು ರೋಡ್ ಲೆಂತ್ ಇಲ್ಲಿ, ಇದು ಬಿಟ್ಬಿಡಿ. ಸೊ ನಂಬರ್ ಆಫ್ 2000 ಲೆಸ್ ದನ್ 2000 ಇದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಪಾಪ್ಯುಲೇಷನ್ ಯೂನಿಟ್ ರೈಟ್ ಲೆಸ್ ದನ್ 2000 ರೈಟ್ ಯೂನಿಟ್ ಎಷ್ಟು ಯೂನಿಟ್ ಆಗುತ್ತೆ, ಅದು ಮಲ್ಟಿಪ್ಲೈಯಿಂಗ್ ಯೂನಿಟ್ ಎಷ್ಟು ತಗೋಬೇಕು, ಲೆಸ್ ದನ್ 2000 ಇದ್ರೆ ರೈಟ್. ಸೊ ಲೆಸ್ ದನ್ 2000 ಇದ್ರೆ 0.5 ಮಲ್ಟಿಪ್ಲೈಯಿಂಗ್ ಯೂನಿಟ್ ತಗೋತೀನಿ. ಸೊ 2000 5000 ವರೆಗಿದ್ರೆ ಅದಕ್ಕೆ ನಾನು 1 ಅಂತ ಒಂದು ಪಾಪ್ಯುಲೇಷನ್ ಯೂನಿಟ್ ತಗೋತೀನಿ. ಈಗ ಮೋರ್ ದೆನ್ 5000 ಇದ್ರೆ, 5000 to 10000 ಇದ್ರೆ ಅದು 2 ಅಂತ ತಗೋತೀನಿ. ಇವಾಗ ನೋಡಿ, ಈಗ ನೀವು ಆರಾಮಾಗಿ ಹೇಳ್ಬೋದು. ಸೊ ಇದು ಎಷ್ಟಿದೆ, ಲೆಸ್ ದೆನ್ 2000 ಇದೆ. ಸೊ ರೋಡ್ ಎ 8 into ಎಷ್ಟಿದೆ, ಇದು 0.5 ಆಯ್ತಾ. 8 into 0.5 ಪ್ಲಸ್ ಎಷ್ಟಿದೆ, ಇದು 6 into ಎಷ್ಟಿದೆ 1 ಪ್ಲಸ್ 1 into 2. ಸೊ ಇದನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ, ಸೇಮ್ ಇದೇ ತರ ರೋಡ್ ಬಿನು ಬರೀತೀನಿ. ರೋಡ್ ಬಿ ಏನಿದೆ, ರೋಡ್ ಬಿ 19 ಇದೆಯಾ, 19 into 0.5 ಪ್ಲಸ್ 8 into 1 ಪ್ಲಸ್ 8 into 1 ಪ್ಲಸ್ 4 into 2 ಇದೊಂದು ಬರುತ್ತೆ. ಅದಾದ್ಮೇಲೆ ರೋಡ್ ಸಿ, ಓಕೆ ರೋಡ್ ಸಿ ಬರುತ್ತೆ. ಇದು ಎಷ್ಟಾಗುತ್ತೆ ನೋಡಿ, 7 into 0.5 ಪ್ಲಸ್ 5 into 1 ಪ್ಲಸ್ 2 into 2 ರೈಟ್. ಸೊ ಇದು 1.something ಏನೋ ಬರುತ್ತೆ, ಇದು 0.90 ಏನೋ ಬರುತ್ತೆ ಆಯ್ತಾ, 0.90 something ಏನೋ ಬರುತ್ತೆ, ಇದು 0.60 something ಏನೋ ಬರುತ್ತೆ. ಸೊ ಈ ತರ ವ್ಯಾಲ್ಯೂ ಬಂತು. ಸೊ ಇದು ವ್ಯಾಲ್ಯೂ ಬಂದ್ಮೇಲೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಈಗ ಇದು ಏನಿದೆ ಸರ್, ಇದನ್ನ ನಾವು ಟೋಟಲ್ ಯುಟಿಲಿಟಿ ಅಂತೀವಿ. ಇದು ಟೋಟಲ್ ಯುಟಿಲಿಟಿ, ಟೋಟಲ್ ಯುಟಿಲಿಟಿ ಗೊತ್ತಾಯ್ತಾ. ಸೊ ಇದು ಪ್ರಪೋಸಲ್. ಸೊ ಇದು ಮಾಡಿದ್ಮೇಲೆ ಇವಾಗ ದ ಪ್ರಿಫರೆನ್ಸ್ ಯು ಕ್ಯಾನ್ ಗಿವ್ ಪ್ರಿಫರೆನ್ಸ್ ಆಫ್ ಪ್ರಪೋಸಲ್ಸ್. ಪ್ರಿಫರೆನ್ಸ್ ಆಫ್ ಪ್ರಪೋಸಲ್ಸ್ ಏನಾಗುತ್ತೆ, ಏನು ಸಿಂಪಲ್ ಆಗಿ ನೋಡಿ. ಫಸ್ಟ್ ರೋಡ್ ಸಿ, ಸಿ ಅದಾದ್ಮೇಲೆ ಬಿ, ಅದಾದ್ಮೇಲೆ ಎ, ಈ ತರ ನೀವು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇರೋದು. ಸೊ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ನಿಮ್ಗೆ 100% ಬರ್ಬೋದು ಅಂತ ನಾನು ಹೇಳ್ತಾ ಇರೋದು. ಸೊ ಇದನ್ನ ಸ್ಯಾಚುರೇಷನ್ ಸಿಸ್ಟಮ್ ಅಂತ ಅಂತೀವಿ ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ದ ಸ್ಟಾರ್ ಅಂಡ್ ಗಿಡ್ ಗ್ರಿಡ್ ಪ್ಯಾಟರ್ನ್ ಆಫ್ ರೋಡ್ ನೆಟ್ವರ್ಕ್ ವಾಸ್ ಅಡಾಪ್ಟೆಡ್ ಇನ್. ಸೊ ಸಮ್ ಆಫ್ ದ ರೋಡ್ ಪ್ಯಾಟರ್ನ್ಸ್ ಇರುತ್ತೆ. ಸೊ ಸ್ವಲ್ಪ ಪ್ಯಾಟರ್ನ್ಸ್ ಇದೆ, ರೋಡ್ ಪ್ಯಾಟರ್ನ್ಸ್ ಯಾವ್ಯಾವ ಪ್ಯಾಟರ್ನ್ಸ್ ಇದೆ ನೋಡಿ. ಸೊ ರೋಡ್ ಪ್ಯಾಟರ್ನ್ಸ್ ಅಲ್ಲಿ ಫಸ್ಟ್ ರೆಕ್ಟಾಂಗ್ಯುಲರ್ ಪ್ಯಾಟರ್ನ್ ಇದೆ. ಆ ತರ ಅಂದ್ರೆ ಏನ್ ಗೊತ್ತಾ, ಸೊ ಇವೆಲ್ಲ ಏನಿದೆ, ಬಿಲ್ಡಿಂಗ್ಸ್ ಇರ್ಬೋದು, ಇಲ್ಲ ಬಿಲ್ಟ್ ಅಪ್ ಏರಿಯಾ ಇರ್ಬೋದು, ಇವೆಲ್ಲ ಮೇನ್ ರೋಡ್ಸ್ ಇರುತ್ತೆ ರೈಟ್. ಸೊ ಸೆಂಟ್ರಲ್ ಬಿಸ್ನೆಸ್ ಏರಿಯಾ ಇದೆಲ್ಲ ಕಾಮನ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ರೇಡಿಯಲ್ ಆರ್ ಸ್ಟಾರ್ ಅಂಡ್ ಬ್ಲಾಕ್ ಪ್ಯಾಟರ್ನ್. ಈ ತರ ಏನಂತಂದ್ರೆ ಡೆವಲಪ್ಮೆಂಟ್, ಇವೆಲ್ಲ ರೋಡ್ಸ್ ಇರುತ್ತೆ, ರೇಡಿಯಲ್ ರೋಡ್ಸ್, ಇಲ್ಲೆಲ್ಲ ಏನಂತಂದ್ರೆ ಡೆವಲಪ್ಮೆಂಟ್ ಆಗುತ್ತೆ ನೋಡಿ, ಬಿಲ್ಟ್ ಅಪ್ ಏರಿಯಾ. ಸೊ ಇದನ್ನ ಸ್ಟಾರ್ ಆರ್
ರೇಡಿಯಲ್ ಸ್ಟಾರ್ ಅಂಡ್ ಬ್ಲಾಕ್ ಪ್ಯಾಟರ್ನ್ ಅಂತ ಅಂತಾರೆ. ಸೊ ನೆಕ್ಸ್ಟ್ ಈ ತರ ನಾವು ಇರ್ಬೋದು ರೇಡಿಯಲ್ ಸ್ಟಾರ್ ಅಂಡ್ ಸರ್ಕ್ಯುಲರ್ ಪ್ಯಾಟರ್ನ್, ಈ ತರ ಸರ್ಕ್ಯುಲರ್ ಇರ್ಬೋದು. ಸೊ ಎಲ್ಲಾ ಕಡೆ ಇವಾಗ ಎಂತಂದ್ರೆ ಸರ್ಕ್ಯುಲರ್ ಅಥವಾ ರೇಡಿಯಲ್ ಸ್ಟಾರ್ ಅಂಡ್ ಗ್ರಿಡ್ ಪ್ಯಾಟರ್ನ್ ಯೂಸ್ ಮಾಡ್ತಾರೆ. ಇದು ನೋಡಿ ಈ ತರ ಇದು ಕಾಮನ್ ಇದೆ, ರಿಂಗ್ ರೋಡ್ ಇದೇ ತರ ಈ ಪ್ಯಾಟರ್ನ್ ಅಲ್ಲೇ ಡಿಸೈನ್ ಮಾಡೋದು. ರೇಡಿಯಲ್ ಅವರ್ ಸ್ಟಾರ್ ಅಂಡ್ ಗ್ರಿಡ್ ಪ್ಯಾಟರ್ನ್ ಈ ತರ ಬರುತ್ತೆ, ಫೋಕಲ್ ಪಾಯಿಂಟ್ ಇಲ್ಲಿರುತ್ತೆ, ಆಮೇಲೆ ರೇಡಿಯಲ್ ರೋಡ್ ಇಲ್ಲಿರುತ್ತೆ, ರೈಟ್. ಸೊ ನೀವು ಬೆಂಗಳೂರಲ್ಲಿ ಹೋದಾಗ ನೋಡ್ಬೋದು ತುಂಬಾ ಕಡೆ ಈ ತರ ಇದೆ, ಹೈದ್ರಾಬಾದ್ ಇದೆ, ಎಲ್ಲಾ ಊರಲ್ಲಿ ಜಾಸ್ತಿ ಮೆಟ್ರೋಪಾಲಿಟ್ ಮೆಟ್ರೋ ಸಿಟೀಸ್ ಅಲ್ಲಿ ಇರುತ್ತಲ್ಲ ಇವೇ ಪ್ಯಾಟರ್ನ್ಸ್ ಫಾಲೋ ಆಗುತ್ತೆ ಎಲ್ಲ, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಹೆಕ್ಸಾಗೋನಲ್ ಪ್ಯಾಟರ್ನ್. ಓಕೆ, ಸೊ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಇವಾಗ, ಸ್ಟಾರ್ ಅಂಡ್ ಗ್ರಿಡ್ ಪ್ಯಾಟರ್ನ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಯಾವತ್ತು ನೆನ್ಪಿಡಿ, ನಾಗ್ಪುರ್ ರೋಡ್ ಪ್ಲಾನ್ ಅಲ್ಲಿ ಸ್ಟಾರ್ ಅಂಡ್ ಗ್ರಿಡ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ, ಅದನ್ನ ಫಾಲೋ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ರೈಟ್. ಸೊ ಗೊತ್ತಾಯ್ತಾ ಪ್ಯಾಟರ್ನ್ಸ್ ಬಗ್ಗೆ. ನೆಕ್ಸ್ಟ್ ಕ್ವಶನ್, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಲಾಂಚ್ಡ್ ಇನ್ ದ ಇಯರ್ 2000 ಏಮ್ಸ್ ಟು ಪ್ರೊವೈಡ್ ರೂರಲ್ ಕನೆಕ್ಟಿವಿಟಿ ವಿತ್ ಆಲ್ ವೆದರ್ ರೋಡ್ಸ್. ಇಟ್ ಈಸ್ ಪ್ರಪೋಸ್ ಟು ಕನೆಕ್ಟ್ ದ ಹ್ಯಾಬಿಟೇಷನ್ ಇನ್ ಪ್ಲೇನ್ ಏರಿಯಾ ಆಫ್ ಪಾಪ್ಯುಲೇಷನ್ ಮೋರ್ ದನ್ 500% ಬೈ ದ ಇಯರ್. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಇದರದು ಮೇನ್ ಇಂಟೆನ್ಷನ್ ಏನು ಗೊತ್ತಾ, ರೂರಲ್ ಏರಿಯಾಸ್ ರೋಡ್ ನ ಡೆವಲಪ್ ಮಾಡೋದು, ರೂರಲ್ ರೋಡ್ ಡೆವಲಪ್ಮೆಂಟ್ ಇತ್ತು, ಗೊತ್ತಾಯ್ತಾ. ಸೊ ರೂರಲ್ ರೋಡ್ ಡೆವಲಪ್ಮೆಂಟ್ ಇದು ಮೇನ್ ಏಮ್ ಇತ್ತು. ಇದು 2000 ಅಲ್ಲಿ ಲಾಂಚ್ ಮಾಡಿದ್ರು. ಸೊ 2007 ವರೆಗೆ ಇದು ಕಂಪ್ಲೀಟ್ ಆಗ್ಬೇಕಿತ್ತು, ಕಂಪ್ಲೀಟ್ ಆಗ್ಬೇಕು. ಸೊ ಅದನ್ನ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಮಿನಿಮಮ್ 500% ಯಾವ ಊರಲ್ಲಿ, ಯಾವ ವಿಲೇಜ್ ಅಲ್ಲಿ, ಯಾವ ಹಳ್ಳಿ ಊರಲ್ಲಿ ಇರ್ತಾರಲ್ಲ, ಸೊ ಯಾವ ಹಳ್ಳಿ ಹಳ್ಳಿಗೂ ಒಂದು ರೋಡ್ ಕನೆಕ್ಟಿವಿಟಿ ಮೆಟಲ್ ರೋಡ್ ನ ಕನೆಕ್ಟ್ ಮಾಡಬೇಕು. ಇದು ಸೆಂಟ್ರಲ್ ಫಂಡ್, ಸೆಂಟ್ರಲ್ ಇಂದನೇ ಸ್ಪಾನ್ಸರ್ ಆಗಿರೋ ಪ್ರಾಜೆಕ್ಟ್, ಸೆಂಟ್ರಲ್ ಸ್ಪಾನ್ಸರ್ ಅಂತೀವಲ್ಲ ಅಲ್ಲಿಂದ ಆಗಿರೋದೇ ಈ ಪ್ರಾಜೆಕ್ಟ್. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 2007 ಇಸ್ ದ ಆನ್ಸರ್, ಗೊತ್ತಾಯ್ತಲ್ಲ, ತುಂಬಾ ಸಿಂಪಲ್ ಆಗಿದೆ. ಸೊ ಇದ್ರದ್ದು ಫೀಚರ್ಸ್ ತುಂಬಾ ಇದೆ ನೀವು ಓದ್ಬೇಕಂದ್ರೆ, ರೈಟ್. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಂತ ಅನ್ಸುತ್ತೆ. ನೆಕ್ಸ್ಟ್, ದ ಸ್ಯಾಚುರೇಷನ್ ಸಿಸ್ಟಮ್ ಆಫ್ ಡೆವಲಪ್ಮೆಂಟ್ ಆಫ್ ಆಪ್ಟಿಮಮ್ ರೋಡ್ ಲೆಂತ್ ಇಸ್ ಬೇಸ್ಡ್ ಆನ್. ನಾನು ನಿಮ್ಗೆ ಒಂದು ಇವಾಗ ಹೇಳಿದ್ದೆ, ಒಂದು ಪ್ರಾಬ್ಲಮ್ ಮಾಡಿದೀರ. ಸೊ ಸ್ಯಾಚುರೇಷನ್ ಸಿಸ್ಟಮ್ ಆಫ್ ಡೆವಲಪ್ಮೆಂಟ್ ಅಂದ್ರೆ ಏನು, ಫಸ್ಟ್ ಸ್ಯಾಚುರೇಷನ್ ಅಂದ್ರೆ ಏನು, ಸಿಸ್ಟಮ್ ಅಂದ್ರೆ ಏನು ತಿಳ್ಕೊಳ್ಳಿ. ಸೊ ಸ್ಯಾಚುರೇಷನ್ ಸಿಸ್ಟಮ್ ಈಸ್ ಒನ್ ಆಫ್ ದಿ, ವಿ ಕ್ಯಾನ್ ಸೇ ದಟ್ ಇಸ್ ಅನ್ ಮ್ಯಾಕ್ಸಿಮಮ್ ಯುಟಿಲಿಟಿ ಸಿಸ್ಟಮ್ ಅನ್ಬೋದು ಇದಕ್ಕೆ, ರೈಟ್. ಸೊ ಇಲ್ಲಿ ಬರುತ್ತೆ ನೋಡಿ, ಸೊ ಇದನ್ನ ನಾವು ಮ್ಯಾಕ್ಸಿಮಮ್ ಯುಟಿಲಿಟಿ ಸಿಸ್ಟಮ್ ಅನ್ಬೋದು. ಸೊ ಇದು ಯಾವತ್ತೂ ಮೂರು ಇದ್ರ ಮೇಲೆ ಕೆಲಸ ಮಾಡುತ್ತೆ, ಅಂದ್ರೆ ಇದು ಯಾವುದೇ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ ಈ ಸಿಸ್ಟಮ್ ಅಲ್ಲಿ. ಆಪ್ಟಿಮಮ್ ರೋಡ್ ಲೆಂತ್, ಆಪ್ಟಿಮಮ್ ರೋಡ್ ಲೆಂತ್ ನ ಫೈಂಡ್ ಔಟ್ ಮಾಡ್ತೀವಿ, ಆಪ್ಟಿಮಮ್ ರೋಡ್ ಲೆಂತ್, ಗೊತ್ತಾಯ್ತಾ. ಸೊ ಆಪ್ಟಿಮಮ್ ರೋಡ್ ಲೆಂತ್ ನಾವು ಫೈಂಡ್ ಔಟ್ ಮಾಡ್ತೀವಿ ಬೇಸ್ ಆನ್ ಯಾವ್ದ್ರ ಮೇಲೆ, ಮ್ಯಾಕ್ಸಿಮಮ್ ಯುಟಿಲಿಟಿ, ರೈಟ್. ಮ್ಯಾಕ್ಸಿಮಮ್ ಯುಟಿಲಿಟಿ ಪರ್ ಲೆಂತ್, ಗೊತ್ತಾಯ್ತಾ. ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ರೋಡ್ ತೊಂದ್ರೆ ಅದ್ರ ಲೆಂತ್ ಮೇಲೆ ಡಿಪೆಂಡ್ ಇರೋ ಯುಟಿಲಿಟಿ ಏನಿರುತ್ತೆ ಅದ್ರ ಮೇಲೆ. ಸೊ ಇದ್ರ ಫ್ಯಾಕ್ಟರ್ಸ್ ಏನೇನಿದೆ ಅಂತಂದ್ರೆ, ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ನೋಡಿ, ಇದ್ರ ಫ್ಯಾಕ್ಟರ್ ಸಿಂಪಲ್ ಆಗಿದೆ, ಮೂರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಪಾಪ್ಯುಲೇಷನ್, ಪಾಪ್ಯುಲೇಷನ್ ಯಾವ ತರ ಇದೆ ಅದ್ರ ಮೇಲೆ ಯುಟಿಲಿಟಿನೂ ಡಿಪೆಂಡ್ ಇರುತ್ತೆ. ಇವಾಗ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿದೆ, ರೈಟ್. ಸೊ ಅದಾದ್ಮೇಲೆ ಸೆಕೆಂಡ್ ಒಂದು ಬರುತ್ತೆ ಅಗ್ರಿಕಲ್ಚರ್, ಆ ಏರಿಯಾದಲ್ಲಿ ಏನ್ ಅಗ್ರಿಕಲ್ಚರ್ ಯೂಸ್ ಮಾಡ್ತಾ ಇದಾರೆ, ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿಯಲ್, ಆ ಏರಿಯಾದಲ್ಲಿ ಏನ್ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಮತ್ತೆ ಯಾವ ಟೈಪ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಟಿವಿಟಿ ಇದೆ ಅದ್ರ ಮೇಲೆ ರೋಡ್ ವಿಡ್ತು ಡಿಸೈಡ್ ಮಾಡ್ತಾರೆ, ಆಮೇಲೆ ಎಷ್ಟು ಫಂಡ್ ಕೊಡ್ಬೇಕು ಅದನ್ನು ಡಿಸೈಡ್ ಮಾಡ್ತಾರೆ. ಸೊ ಇವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ, ರೈಟ್. ಸೊ ಮತ್ತೆ ನಿಮ್ಗೆ ಗೊತ್ತೇ ಇದೆ, ರೋಡ್ ನೆಟ್ವರ್ಕ್ ಹ್ಯಾವಿಂಗ್ ಅ ಮ್ಯಾಕ್ಸಿಮಮ್ ಯುಟಿಲಿಟಿ ಪರ್ ಯೂನಿಟ್ ಲೆಂತ್, ಸ್ಯಾಚುರೇಷನ್ ಸಿಸ್ಟಮ್ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತೇ ಇದೆ, ರೈಟ್. ಸೊ ಒಂದಂತೂ ಪಾಪ್ಯುಲೇಷನ್ ಯೂನಿಟ್, ಪ್ರೊಡಕ್ಟಿವಿಟಿ ಯೂನಿಟ್, ಯುಟಿಲಿಟಿ, ಇವು ಮೂರ ಮೇಲೆ ಇದು ವರ್ಕ್ ಆಗುತ್ತೆ. ಸೊ ದ ಸ್ಯಾಚುರೇಷನ್ ಸಿಸ್ಟಮ್ ಆಫ್ ಡೆವಲಪ್ಮೆಂಟ್ ಆಫ್ ಆಪ್ಟಿಮಮ್ ರೋಡ್ ಲೆಂತ್ ಇಸ್ ಬೇಸ್ ಆನ್ ದ ಪಾಪ್ಯುಲೇಷನ್ ಅಂಡ್ ಪ್ರೊಡಕ್ಟಿವಿಟಿ ಆಫ್ ಬೋತ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್, ಇದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಸೊ ಇದರ ಆನ್ಸರ್ ಏನಾಗುತ್ತೆ, ಇವ್ರದು ಡಿ ಇಸ್ ಅ ಆನ್ಸರ್ ಫಾರ್ ದಿಸ್ ಗಿವನ್ ಕ್ವಶನ್, ಗೊತ್ತಾಯ್ತಾ. ಸ್ಯಾಚುರೇಷನ್ ಸಿಸ್ಟಮ್ ನೋಡಿ, ಇದೇ ತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಆ ತರ ನೀವು ಸಬ್ಜೆಕ್ಟ್ ಮುಗಿಸ್ಬೋದು ಮತ್ತೆ ನಿಮ್ ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಲೊಕೇಶನ್ ಸರ್ವೆ ಆಫ್ ದ ರೋಡ್ ಸಾಯಿಲ್ ಪ್ರೊಫೈಲ್ ಇಸ್ ಸ್ಯಾಂಪ್ಲಿಂಗ್ ಡನ್ ಅಪ್ ಟು ಎ ಡೆಪ್ತ್ ಆಫ್ 1 meter to 3 meter ಬಿಲೋ ದ ಎಕ್ಸಿಸ್ಟಿಂಗ್ ಗ್ರೌಂಡ್ ಲೆವೆಲ್. ಈಗ ಈ ತರ ಇದೊಂದು ಗ್ರೌಂಡ್ ಲೆವೆಲ್ ಇದೆ, ರೈಟ್. ಸೊ ಇಲ್ಲಿ ನಿಮ್ಗೆ ಏನ ಅರ್ಥ ವರ್ಕ್ ಮಾಡ್ಬಿಟ್ಟು ಏನಂದ್ರೆ, ಸಾಯಿಲ್ ಸ್ಯಾಂಪಲ್ ಈ ತರ ತಗೊಂಡಿದ್ದಾರೆ, ರೈಟ್. ಸೊ ಸಾಯಿಲ್ ಸ್ಯಾಂಪಲ್,
road soil profile is sampling done up to a depth of 1 meter to 3 meter. E depth in the so 1 meter to 3 meter will get depth to the so yaudu to the material location survey our martyr avaga idana to the preliminary final construction survey material location survey andre one of the type of soil they will collect and they will analyze what type of soil present just below 1 meter 2 meter 3 meter or 4 meter if you are going depth deep foundation of taidra illa andre neevu road construct martidira future alli enen idakke issue barbodu adella find out madoke ee tara enantandre earthwork maadibittu adarudu soil collect maadi adarudu enen properties irutte physical properties chemical properties aita adella en martare label mandibittu conduct maadi results na enantandre on tabular form alli idtare so adanne naavu material location survey anta antivi godaitala so material location survey is the answer for this question so ee video alli ishte questions ide right so remain matte next class alli naale enu irutte andre class naale class hesaru nimge gotte ide en antandre geometrical adar bagge barutte geometric design of the highway mele question start agutte tumbha important ittu ivattin session yar yarige video chenaga anisare one like one comment one share maadi ಮತ್ತೆ ಚೆನ್ನಾಗಿ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಸಿವಿಲ್ ವಿತ್ ಸುದೀರ್ನ ಜಾಯಿನ್ ಆಗಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಾನೆಲ್ ಹೆಸರು ಗೊತ್ತೇ ಇದೆ ಸಿವಿಲ್ ವಿತ್ ಸುದೀರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು